ಹಾಯ್ ಫ್ರೆಂಡ್ಸ್, ಸೊ ಈ ವಿಡಿಯೋದಲ್ಲಿ ನಾನು ನೀವು ಕೇಳಿರೋ ಡೌಟ್ಸ್, ಕಮೆಂಟ್ಸಲ್ಲಿ ಎಷ್ಟೊಂದು ಡೌಟ್ಸ್ ಕೇಳಿದರು, ಸೊ ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಇದಕ್ಕಿನ್ನ ಫಸ್ಟ್ ಪಾರ್ಟ್ ಇನ್ನೊಂದು ವಿಡಿಯೋ ಇದೆ. ಸೊ ಫಸ್ಟ್ ಪಾರ್ಟ್ ಬೇಕು ಅಂದರೆ ಇಲ್ಲೊಂದು ನೋಟಿಫಿಕೇಷನ್ ಬರ್ಬೋದು ಈ ಕಾರ್ನರಲ್ಲಿ, ಸ್ಕ್ರೀನ್ ಕಾರ್ನರಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿ, ಸೊ ಫಸ್ಟ್ ಪಾರ್ಟ್ ವಿಡಿಯೋ ಸಿಗುತ್ತೆ. ಸೊ ಇದು ಪಾರ್ಟ್ ಟು ಡೌಟ್ಸಿಂದು. ಸೊ ನೀವು 3x3 ಸಾಲ್ವ್ ಮಾಡಬೇಕು, ನೀವಿನ್ನು ಹೊಸಬ್ರು ನಮ್ಮ ಚಾನಲ್ಗೆ 3x3, 4x4 ಅಥವಾ ಮಿರರ್ ಕ್ಯೂಬ್ ಯಾವ ಬೇಕಾದ್ರೂ ಸಾಲ್ವ್ ಮಾಡಬೇಕು ಅಂದರೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲೇ ನೋಟಿಫಿಕೇಷನ್ ಆಗಾಗ ಬರ್ತಾಯಿರುತ್ತೆ, ಸೊ ಕ್ಲಿಕ್ ಮಾಡ್ಬೋದು. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಹಿಂದಿನ ವಿಡಿಯೋದು ಕಂಟಿನ್ಯೂ ಪಾರ್ಟ್ ಇದು, ಸೊ ಅದೇ ಥರ ಇದೆ ರೂಬಿಕ್ಸ್ ಕ್ಯೂಬ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ ಹೇಗೆ ಕಂಪ್ಲೀಟ್ ಮಾಡೋದಂತ ಫುಲ್ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಯಾರಿಗಾರು ಆಗ್ತಿಲ್ಲ ಅಂದರೆ, ಸೊ ಫಸ್ಟ್ ಪಾರ್ಟ್ ನೋಡ್ಕೋಬೋದು, ಅದರಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗ ಥರ್ಡ್ ಲೇಯರಲ್ಲಿ ಒಬ್ಬರು ಡೌಟ್ ಕೇಳಿದ್ದಾರೆ. ಸೊ ಅವರು ಓಕೆ, ಡಾಟ್ ಮತ್ತು ಹಾರಿಜಾಂಟಲ್ ಬಂದಾಗ ಒಂದ್ಸರಿ ಅಂದರೆ ಅವ್ರು ಕೇಳಿರೋ ಪ್ರಕಾರ, ಸೊ ಈ ಯೆಲ್ಲೋ ಅಲ್ಲಿ ಯೆಲ್ಲೋ ಫೇಸಲ್ಲಿ, ಸೊ ನಿಮಗೆ ವೈಟ್ ಫೇಸ್ ಕಂಪ್ಲೀಟ್ ಆದಾಗ ವೈಟ್ ಫೇಸ್ನ ನೀವು ಬಾಟಮ್ ಇಟ್ಕೊತೀರಲ್ವಾ? ಓಕೆ, ಸೊ ನೋಡ್ಬೋದು ಈ ಥರ ಬಂದಿರೋದು ಫುಲ್ ಈಸಿ, ಯಾಕಂದರೆ ಈ ಥರ ಬಂದಿರೋ ಅಂದರೆ ಎಲ್ ಶೇಪ್ ಬಂದಿರೋರು ಇದನ್ನು ಲೆಫ್ಟ್ ಮತ್ತು ಅಪ್ಸೈಡ್ ಅಂದರೆ ನಾರ್ತ್ ವೆಸ್ಟ್ ಥರ ಇಟ್ಕೋಬೇಕು. ಸೊ ಈ ಥರ ಇಟ್ಕೋಬೇಕು, ಈ ಥರ ಇಟ್ಕೊಂಡು ಫಾರ್ಮುಲಾ ಅಪ್ಲೈ ಮಾಡಿ. ಸೊ FTRTIRIFI, ಸೊ ಈ ಥರ ಅಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ. ಸೊ ಇನ್ನೊಂದು ಪಾಸಿಬಿಲಿಟಿ ಏನಪ್ಪ, ಓಕೆ ಈ ಥರ ಒಂದು ಪಾಸಿಬಿಲಿಟಿ ಇದೆ, ಸೊ ಈ ಥರನೂ ಬರ್ಬೋದು. ಸೊ ಈ ಥರ ಬಂದಾಗ ಈಸಿ, ಸೊ ನೀವು ಯಾವ ಫೇಸರ್ ಇಟ್ಕೊಳ್ಳಿ, ಸೊ ಯಾವ ಫೇಸರ್ ಇಟ್ಕೊಂಡು ಅಪ್ಲೈ ಮಾಡಿ ಫಾರ್ಮುಲಾ. ಸೊ ನಾನು ಇದೇ ಫೇಸ್ ಇಟ್ಕೊತೀನಿ, ಸೊ FTRTIRIFI. ಸೊ ನೆಕ್ಸ್ಟ್ ಆ ಥರ ಮಾಡಿದಾಗ ಸೊ ನಿಮಗೆ ಆರಿಜಿನಲಾಗಿ ಬರುತ್ತೆ, ಸೊ ಈ ಥರ ಬರುತ್ತೆ. ಸೊ ಈ ಪೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದನ್ನು ಆಮೇಲೆ ನೆಕ್ಸ್ಟ್ ಫಾರ್ಮುಲಿಂದ ಸಾಲ್ವ್ ಮಾಡ್ಕೋಬೋದು. ಸೊ ನೀವು ಬರೀ ಈ ಪ್ಲಸ್ ಕಡೆ ಇರೋ ಎಲ್ಲೋ ಪೀಸ್ಗಳು ಮಾತ್ರ ನೋಡಬೇಕು. ಸೊ ಇಲ್ಲಿ ನನಗೆ ಎರಡು ಬಂದಿದೆ ಅಂದರೆ ಈ ಥರ, ಸೊ ನಾನು ಈ ಥರ ಇಟ್ಕೋಬೇಕು. ಸೊ ಈ ಥರ ವರ್ಟಿಕಲಾಗಿ ಯಾವತ್ತು ಇಟ್ಕೋಬೇಡಿ, ಸೊ ಹಾರಿಜಾಂಟಾಗಿ ಇಟ್ಕೊಳ್ಳಿ, ಮತ್ತು ಅದೇ ಫಾರ್ಮುಲ FTRTIRIFI. ಸೊ ಮತ್ತು ಇದೇ ಥರ ಬಂತು, ಸೊ ಲೆಫ್ಟ್ ಅಪ್. ಓಕೆ, ಸೊ ಅಪ್ಲೈ ಮಾಡಿದಾಗ ಪ್ಲಸ್ ಆಯಿತು. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇದು ಇದನ್ನ ಬಿಟ್ಟು ಬೇರೆ ಶೇಪ್ ಯಾವುದು ಬರೋಕ್ಕಾಗಲ್ಲ, ಸೊ ಬರೋದು ಇಲ್ಲ, ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ನಿಮ್ಮದು ಇದು ಬಿಟ್ಟು ಬೇರೆ ಶೇಪ್ ಬರ್ತಾಯಿದೆ ಅಂದರೆ ನಿಮ್ಮ ರುಬಿಕ್ಸ್ ಕ್ಯೂಬ್ ಸ್ವಲ್ಪ ಈ ಪೀಸ್ಗಳೆಲ್ಲ ಚೇಂಜ್ ಆಗಿರ್ಬೋದು, ಅಂದರೆ ನೀವು ಯಾವಾಗಲೂ ರುಬಿಕ್ಸ್ ಕ್ಯೂಬು ನಿಮ್ಮ ರುಬಿಕ್ಸ್ ಕ್ಯೂಬ್ ಯಾವಾಗಲೂ ಬಿದ್ದಿರುತ್ತೆ, ಸೊ ಆಗ ಎಲ್ಲ ಪೀಸ್ಗಳೆಲ್ಲ ಆಚೆ ಬಂದಿರುತ್ತೆ, ಸೊ ನೀವು ಸುಮ್ಮನೆ ಹೆಂಗೆಂಗೋ ಜೋಡಿಸ್ಬಿಟ್ಟಿರ್ತೀರ. ಸೊ ಆ ಥರ ಇದ್ದಾಗ ಯಾವತ್ತೂ ಸಾಲ್ವ್ ಆಗಲ್ಲ ರುಬಿಕ್ಸ್ ಕ್ಯೂಬ್. ಸೊ ನನ್ನ ಪ್ರಕಾರ ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ನೀವು ಹೊಸ ರುಬಿಕ್ಸ್ ಕ್ಯೂಬೇ ತೊಗೊಳ್ಳಿ, ಅದೇ ಸೂಪರ್ ಸೊಲ್ಯೂಷನ್. ಇಲ್ಲ ನಿಮಗೆ ಬರುತ್ತೆ ಅನ್ನೋದಾದರೆ, ಸೊ ಒಂದು ಸಲ ಟ್ರೈ ಮಾಡ್ಬೋದು, ಅಂದರೆ ಸೊ ಎಲ್ಲ ಪೀಸ್ಗಳನ್ನ ಮತ್ತೆ ತೆಗೆದುಬಿಟ್ಟು ಸೊ ಫುಲ್ ಸಾಲ್ವ್ ಆಗಿರೋ ಥರನೇ ಮತ್ತೆ ನೀಟಾಗಿ ಜೋಡಿಸ್ಬೇಕು. ಸೊ ನೀವು ನೀಟಾಗಿ ಜೋಡ್ಸೋಕ್ಕೆ ಬರೋದಾದರೆ ಮಾತ್ರ ಈ ಥರ ಮಾಡಿ, ಆಮೇಲೆ ಏನಾರು ಆದರೆ ನನಗೆ ಗೊತ್ತಿಲ್ಲ. ಸೊ ಹೊಸ ತೊಗೊಳೋದ ಮೇಲೆ, ಸೊ ಆಮೇಲೆ ಇನ್ನೊಂದು ಥರ ಏನಾಗಿರುತ್ತಪ್ಪ ಅಂದರೆ, ನೀವು ರಬರ್ಸ್ ಹೋಗಿ ತಿರುಗ್ಸಕ್ಕೆ ಹೋಗ್ಬೇಕು. ಸೊ ಈ ಕಾರ್ನರ್ ಪೀಸ್ಗಳು ಒಂದೊಂದು ಏನಾಗಿರುತ್ತಪ್ಪ ಅಂದರೆ ಈ ಥರ ನೋಡಿ, ಈ ಥರ ಟರ್ನ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಟರ್ನ್ ಆದಾಗ ಕೂಡ ನೀವು ಒಂದು ಪೀಸ್ ಚೇಂಜ್ ಆಯಿತು ಅಂದರೆ ನೀವು ಸಾಲ್ವ್ ಮಾಡೋಕ್ಕೆ ಆಗೋಲ್ಲ. ಸೊ ನೋಡ್ಕೊಳ್ಳಿ, ನೋಡ್ಕೊಂಡು ನೀವು ಹೊಸ ತೊಗೊಳ್ಳಿ, ಇಲ್ಲಾಂದರೆ ಸೊ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಜೋಡಿಸಿ. ಸೊ ಆಯ್ತಲ್ಲ, ಸೊ ಈಗ ನೆಕ್ಸ್ಟ್ ಡೌಟ್ಗೆ ಹೋಗ್ತಾಯಿದ್ದೀನಿ. ಓಕೆ, ಸೊ ಇನ್ನೊಬ್ಬರು ಕೂಡ ಇದೇ ಎಲ್ಲೋ ಫೇಸ್ ಬಗ್ಗೆ ಡೌಟ್ ಕೇಳಿದ್ದಾರೆ. ಅವರು ಏನಂತಂದರೆ, ಸೊ ಟಾಪ್ ಎಲ್ಲೋ ಫೇಸಲ್ಲಿ ಅವರಿಗೆ ಟ್ರಯಾಂಗಲ್ ಫಾರ್ಮೆಟ್ ಬಂದಿದೆ ಅಂತೆ. ಸೊ ಎಲ್ಲೆಲ್ಲಿ ಅಂದರೆ ಸೆಂಟರ್, ಲೆಫ್ಟ್ ಅಪ್, ಲೆಫ್ಟ್ ಡೌನ್. ಓಕೆ, ಸೊ ಅವರಿಗೆ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಎಲ್ಲೋ ಬಂದಿದೆ ಅಂತೆ. ಸೊ ದಿಸ್ ಫಾರ್ಮುಲಾ ಇಸ್ ನಾಟ್ ವರ್ಕಿಂಗ್ ಅಂತ ಹಾಕಿದ್ದಾರೆ. ಸೊ ಈ ಪ್ಲೇಸಲ್ಲಿ ಬಂದಿರೋ ಎಲ್ಲೋ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದೇ ಬೇಡ. ಆ್ಯಕ್ಚುಲಿ ನಾವು ಅಲ್ಲಿರೋದು ಎಲ್ಲೋ ಹೆಂಗಾರ ಬಂದಿರಲಿ, ನಾವು ತಲೆ ಕೆಡಿಸ್ಕೊಳೋದೇ ಬೇಡ. ಯಾಕಂದರೆ ನಾವು ಪ್ಲಸ್ ಮಾಡ್ತಾ ಇರೋದ್ರಿಂದ ಈ ಪ್ಲೇಸಲ್ಲಿರೋ ಮಾತ್ರ ಎಲ್ಲ ಪೀಸ್ಗಳನ್ನ ನೋಡಬೇಕು. ಸೊ ಈ ಪ್ಲೇಸಲ್ಲಿ ಬಂದಿದ್ದರೆ ಅದು ನೀವು ಯಾವ ಕಡೆ ಏನಾದ್ರು ಇಟ್ಕೊಂಡು ಮಾಡಿ, ಸೊ ಈಗ ತೋರಿಸಿದ್ನಲ್ಲ ಎಲ್ಲೋ ಯಾವ್ಯಾವ ಥರ ಬರುತ್ತೆ ಅಂತ, ಸೊ ಆ ಥರ ಇಟ್ಕೊಂಡು ಮಾಡಿ, ಸೊ ಪಕ್ಕ ಬಂದೇ ಬರುತ್ತೆ. ಸೊ ಇನ್ನೂ ಎಷ್ಟೊಂದು ಜನ ಇದ್ರ ಬಗ್ಗೆ ಕೇಳಿದ್ದಾರೆ, ಸೊ ನನಗೆ ವೈಟ್ ಬಂದಿಲ್ಲ, ಅದು ಟಿ ಫಾರ್ಮ್ಯಾಟ್ ಆಗಿಲ್ಲ ಬಟ್ ವೈಟ್ ಕ್ಲಿಯರ್ ಆಗಿದೆ. ಸೊ ಟಿ ಫಾರ್ಮ್ಯಾಟ್ ಆಗಿಲ್ಲ ಬಟ್ ವೈಟ್ ಕ್ಲಿಯರ್ ಆಗಿದೆ ಅಂದರೆ, ಸೊ ಅದೇ ಥರ ನೀವು ಬೇರೆ ಬೇರೆ ಕಲರ್. ಸೊ ಪಾರ್ಟ್ ಒನ್ನಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಸೊ ಪಾರ್ಟ್ ಒನ್ ನೋಡ್ಕೊಳ್ಳಿ ನೀವು.
ಸೊ ಇನ್ನೊಬ್ಬರು ಕೂಡ ಟಿ ಫಾರ್ಮ್ಯಾಟ್ ಬಗ್ಗೆ ಕೇಳಿದ್ದಾರೆ ಮತ್ತು ಕಾರ್ನರ್ ಪೀಸ್ ಬಗ್ಗೆ ಕೇಳಿದ್ದಾರೆ. ಸೊ ಟಿ ಫಾರ್ಮ್ಯಾಟ್ ಮತ್ತು ಅಂದರೆ ಸೊ ನೀವು ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ ಯಾವುದೇ ಡೌಟ್ಸ್ ಇದ್ದರೂ ಫಸ್ಟ್ ವೀಡಿಯೋ ನೋಡ್ಕೊಳ್ಳಿ. ಸೊ ಫಸ್ಟ್ ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದರೆ ಸೊ ವೈಟ್ ಆಪೋಸಿಟ್ ಎಲ್ಲ ಆರೆಂಜ್ ಇದೆ, ಹೇಗೆ ಸಾಲ್ವ್ ಮಾಡೋದು ಅಂತ ಇದೆ. ಸೊ ಆ್ಯಕ್ಚುಲಿ ಈ ಥರ ಇರಬಾರ್ದು. ಸೊ ವೈಟ್ ಆಪೋಸಿಟ್ ಎಲ್ಲೋನೇ ಇರಬೇಕು. ಸೊ ಆರೆಂಜ್ ಇದೆ ಅಂದರೆ ಅವ್ರದ್ದು, ಸೊ ನನ್ನ ಪ್ರಕಾರ ಹೊಸ ತಗೊಳೋದು ಒಳ್ಳೆಯದು. ಸೊ ನೋಡಿ ಏನು ಮಾಡ್ತೀರಿ. ಸೊ ನೆಕ್ಸ್ಟ್ ಡೌಟ್ ಹೋಗ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೌಟಲ್ಲಿ ಅವ್ರು ಕೇಳಿದ್ದಾರೆ ಸೊ ವೈಟ್, ಸೊ ಎಲ್ಲೋ ಕಂಪ್ಲೀಟ್ ಆಗಿದೆ ಬಟ್ ಇಲ್ಲಿ ಯಾವುದೋ ಒಂದು ಕಲರ್ ಮ್ಯಾಚ್ ಆಗಬೇಕಿತ್ತಲ್ಲ, ಅದು ಮ್ಯಾಚ್ ಆಗಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಒಂದು ಕಲರ್ ಅಲ್ಲ, ಸೊ ಈ ಥರ ಕಾರ್ನರ್ ಪೀಸ್ಗಳು ಮ್ಯಾಚ್ ಆಗಿರ್ಬೇಕು. ಸೊ ಇಲ್ಲೂ ಕೂಡ ಮ್ಯಾಚ್ ಆಗಿಲ್ಲ ನೋಡಿ. ಸೊ ಏನಿಲ್ಲ, ನೀವು ಯಾವ್ದಾರು ಫೇಸ್ ಇಟ್ಕೊಂಡು ಮಾಡಿ ಮ್ಯಾಚ್ ಆಗುತ್ತೆ. ಸೊ ಯಾವ್ದಾರು ಫೇಸ್ ಇಟ್ಕೊಂಡು ಆ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಆರ್ ಐ ಎಫ್ ಆರ್ ಐ ಓಕೆ ಬಿ ಟು ಆರ್ ಎಫ್ ಐ ಆರ್ ಐ ಬಿ ಟು ಸೊ ಆರ್ ಟು. ಸೊ ನೋಡಿ ಈಗ, ಸೊ ನೋಡಿ ಎಲ್ಲ ಆರೆಂಜ್ ಮ್ಯಾಚ್ ಆಗಿದೆ. ಸೊ ಇದನ್ನು ಹೀಗೆ ಮ್ಯಾಚ್ ಮಾಡಿ. ಸೊ ನೆಕ್ಸ್ಟ್ ಈ ಮ್ಯಾಚ್ ಆಗಿರೋದನ್ನು ಆಪೋಸಿಟ್ ಸೈಡ್ ಇಟ್ಕೊಳ್ಳಿ. ಸೊ ಆಪೋಸಿಟ್ ಇಟ್ಕೊಂಡು ಮತ್ತೆ ಅದೇ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಅದೇ ಫಾರ್ಮುಲಾ ಓಕೆ. ಸೊ ಈಗ ಎಲ್ಲ ಮ್ಯಾಚ್ ಆಯಿತು. ಓಕೆ, ಸೊ ಈಗ ಅದಕ್ಕೆ ಅದೇ ಮ್ಯಾಚ್ ಮಾಡಿ. ಸೊ ಎಲ್ಲ ಮ್ಯಾಚ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಡೌಟ್ ಹತ್ರ ಹೋಗ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಎಲ್ಲ ಡೌಟ್ ಏನು ಕೇಳಿದ್ದಾರೆ ಅಂದರೆ ಸೊ ಲಾಸ್ಟ್ ಸ್ಟೆಪ್ ಒಂದು ಸಲ ಹಾಕ್ತಿದ್ದೀನಿ ಬರ್ತಿಲ್ಲ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮ್ಮದು ಒಂದು ಕಲರ್ ಕಂಪ್ಲೀಟ್ ಆಗಿದೆ, ಸೊ ನಂದು ಕಂಪ್ಲೀಟ್ ಆಗಿಲ್ಲ. ಸೊ ಇದೇ ಥರ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು, ಸೊ ನಂದು ಕೂಡ ಯಾವ ಫೇಸು ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಈ ಥರ ಇದ್ದಾಗ ಏನಿಲ್ಲ, ಸೊ ಯಾವ್ದಾರು ಫೇಸ್ ಇಟ್ಕೊಂಡು ಲಾಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ, ನಿಜವಾಗ್ಲು ಕಂಪ್ಲೀಟ್ ಆಗೇ ಆಗುತ್ತೆ. ಸೊ ಕಂಪ್ಲೀಟ್ ಆಗ್ತಿಲ್ಲ ಅಂದರೆ ಸೊ ಏನಾದ್ರು ರುಬಿಕ್ಸ್ಗೆ ಹೋಗ್ಬೇಕು ಮೊದಲೇ ಹೇಳಿದ್ನಲ್ಲ. ಸೊ ಯಾವಾಗಾದ್ರು ಬಿದ್ದಾಗ ಅದು ಇದಾಗಿರುತ್ತೆ. ಸೊ ನೋಡಿ, ಸೊ ಒಂದು ಪೀಸ್ ಕೂಡ ಚೇಂಜ್ ಆಯಿತು ಅಂದರೆ ರುಬಿಕ್ಸ್ ಕ್ಯೂಬ್ ಖಂಡಿತ ಸಾಲ್ವ್ ಆಗೋಲ್ಲ. ಸೊ ನೀವು ಹೊಸ ರುಬಿಕ್ಸ್ ಕ್ಯೂಬ್ ತೊಗೊಳೋದೇ ತೊಗೊಳ್ಳಿ, ಏನು ಬೇಕಾದ್ರೂ ಮಾಡಿ. ಓಕೆ, ಸೊ ಚೆಕ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಇವಾಗ ಯಾವ್ದಾದ್ರು ಫೇಸ್ ಇಟ್ಕೊಂಡು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ ಓಕೆ, ಲಾಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಎಲ್ ಐ ಟು ಯು ಐ ಎಫ್ ಐ ಓಕೆ ಬಿ ಎಲ್ ಟು ಓಕೆ ಎಫ್ ಬಿ ಐ ಯು ಐ ಎಲ್ ಟು ಓಕೆ. ಸೊ ಈಗ ನೋಡ್ಬೋದು ಒಂದು ಫೇಸ್ ಕಂಪ್ಲೀಟ್ ಆಗಿದೆ. ಸೊ ಈ ಥರ ಕಂಪ್ಲೀಟ್ ಆಗಿರೋ ಫೇಸ್ನ ನೀವು ರೈಟ್ ಸೈಡ್ ಇಟ್ಕೊಂಡು ಮತ್ತೆ ಅದೇ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಎಫ್ ಐ ಬಿ ಎಲ್ ಟು ಓಕೆ ಎಫ್ ಬಿ ಐ ಯು ಐ ಎಲ್ ಟು ಓಕೆ. ಸೊ ನೋಡ್ಬೋದು, ಸೊ ಎಲ್ಲ ಫೇಸು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇದೇ ಥರ ಸೊ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಮಾಡ್ಬೋದು. ಸೊ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ನಿಮ್ಮ ಡೌಟ್ಸ್ ಎಲ್ಲ. ಸೊ ಇಲ್ಲಿಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ. ಸೊ ಯಾವ್ದಾದ್ರು ಡೌಟ್ಸ್ ಮಿಸ್ ಆಗಿದ್ರೆ ಮತ್ತೆ ಸ್ವಲ್ಪ ಕಮೆಂಟ್ ಮಾಡ್ಬೋದು ಅವರು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೌಟ್ ಕ್ಲಿಯರ್ ಮಾಡ್ತೀನಿ. ಸೊ ನಿಮಗೆ 3x3 ಸಾಲ್ವ್ ಮಾಡಬೇಕು ನೀವು ಓನಾಗಿ ಅಂದರೆ, ಸೊ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಸೊ 3x3 ಮಿರರ್ ಕ್ಯೂ ಮತ್ತು 4x4 2x2 ಕೂಡ ಮಾಡಿದ್ದೀನಿ. ಸೊ ಚೆಕ್ ಮಾಡಿ. ಸೊ ಇದು ಮತ್ತು ಡೌಟ್ ಸಾಲ್ವಿಂಗ್ ಪಾರ್ಟ್ 1 ಬೇಕಿದ್ರೆ ಅದು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಓಕೆ ನೋಡಿ. ಸೊ ನಿಮ್ದು ಯಾವ್ದಾದ್ರು ಡೌಟ್ಸು ಇಲ್ಲಿಲ್ಲ ಅಂದರೆ ಆ ವೀಡಿಯೋದಲ್ಲಿ ಇರುತ್ತೆ, ಓಕೆ ನೀವು ಚೆಕ್ ಮಾಡ್ಬೋದು. ಸೊ ಈ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.